ಇನ್ನು ವಾಲ್ಮೀಕಿ ನಿಗಮದ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಏನಾದರೂ ಪ್ರವೇಶ ಮಾಡದಲೇ ಇದ್ದಿದ್ರೆ ಈ ಒಂದು ಸರ್ಕಾರದಲ್ಲಿ ಆಗಿರತಕ್ಕಂತಹ ಹಗರಣದ ಬಗ್ಗೆ ಸರಿಯಾದಂತಹ ತನಿಖೆ ಆಗ್ತಾ ಇರಲಿಲ್ಲ, ತಪ್ಪಿಸಿದ್ರೆ ಶಿಕ್ಷೆ ಆಗ್ತಿರಲಿಲ್ಲ ಅಂತೇಳಿ ಸತ್ಯಾಂಶವನ್ನ ನಿಜಾಂಶವನ್ನ ಬಿಚ್ಚಿರ್ತಿದ್ದೇನೆ ಅಂತೇಳಿ ಇದೀಗ ಛಲವಾದಿ ನಾರಾಯಣ ಸ್ವಾಮಿ ಮಾಧ್ಯಮಗಳ ಮುಂದೆ ಪ್ರಸ್ತುತಪಡಿಸಿರ್ತಕ್ಕಂತಹ ಒಂದು ಬ್ರೇಕಿಂಗ್ ಇದೆ. ವಾಲ್ಮೀಕಿ ಹಗರಣದ ತನಿಖೆಗೆ ಇಡಿ ಎಂಟ್ರಿ ಕೊಟ್ಟಿದ್ದು ಯಾಕೆ ಇಡಿ ಬರಲಿಲ್ಲ ಅಂದಿದ್ರೆ ಹಗರಣದ ತನಿಖೆ ಆಗ್ತಾ ಇರಲಿಲ್ವ? ಬಿ ನಾಗೇಂದ್ರ ಅವರ ಹೆಸರು ಯಾಕೆ ತನಿಖೆಯಲ್ಲಿ ಇರಲಿಲ್ಲ? ನೋಟಿಸ್ನಲ್ಲಿ ಏನಿತ್ತು ಎಂಬುದೇ ಕುತೂಹಲವನ್ನ ಮೂಡಿಸಿರ್ತಕ್ಕಂತಹದ್ದು. ಈ ಎಲ್ಲ ವಿಚಾರಗಳ ಬಗ್ಗೆ ಇದೀಗ ಇವೆಲ್ಲ ಹಗರಣಗಳ ಬಗ್ಗೆ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಛಲವಾದಿ ನಾರಾಯಣ ಸ್ವಾಮಿ. ಹಗರಣದ ಬಗ್ಗೆ ವಿಧಾನ ಪರಿಷತ್ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂತಹದ್ದು. 24 ಜನರ ಹೆಸರಿನ ಜೊತೆ ಬಿ ನಾಗೇಂದ್ರ ಅವರು ಹೆಸರು ಕೂಡ ಇರಲಿಲ್ಲ. ಹಣಕಾಸು ಸಚಿವರು ಅನುಮೋದಿಸದೆ ಯಾವ ಕೆಲಸ ನಡೆಯಲ್ಲ. ಹಣಕಾಸು ಸಚಿವರಾಗಿದ್ದ ಸಿಎಂ ಸಿದ್ದರಾಮಯ್ಯನವರೇ ಇದಕ್ಕೆಲ್ಲ ಮೂಲ ಕಾರಣ ಅಂತೇಳಿ ವಾಗ್ದಾಳಿಯನ್ನ ಮಾಡಿದ್ದಾರೆ, ಆರೋಪಗಳನ್ನ ಮಾಡಿದ್ದಾರೆ ಛಲವಾದಿ ನಾರಾಯಣ ಸ್ವಾಮಿ. ಸಿಎಂ ಸಿದ್ದರಾಮಯ್ಯನವರ ಮೇಲೆ ಹಗರಣದ ಆರೋಪ ಕೂಡ ಕೇಳಿಬರ್ತಾ ಇದೆ. ಸಿಎಂ ಮೇಲೆ ಆರೋಪ ಮಾಡಿದ ಛಲವಾದಿ ನಾರಾಯಣ ಸ್ವಾಮಿ ಇದೀಗ ಆಕ್ರೋಶವನ್ನ ಕೂಡ ಹೊರಗಾಕಿದ್ದಾರೆ. ಇಡೀ ರಾಜ್ಯ ಕಂಡು ಕೇಳರಿಯದ ಅನ್ನುವಂತಹ ರೀತಿಯಲ್ಲಿ ಬಿಜೆಪಿ ಆರೋಪ ಮಾಡ್ತಿರ್ತಕ್ಕಂಥ ವಾಲ್ಮೀಕಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ವಾಗ್ದಾಳಿಯನ್ನ ಮಾಡಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ರಾಜ್ಯಕ್ಕೆ ಇಡಿ ಆಗಮಿಸದಲ್ಲೇ ಇದ್ದಿದ್ದರೆ ಬಿ ನಾಗೇಂದ್ರ ಅವರು ಈ ಒಂದು ಪ್ರಕರಣದಿಂದ ತಪ್ಪಿಸಿಕೊಳ್ತಾ ಇದ್ರು. ಸುಮಾರು 24 ಜನರ ಆರೋಪಿಗಳ ಹೆಸರಿನಲ್ಲಿ ನಾಗೇಂದ್ರ ಅವರ ಹೆಸರೇ ಕೂಡ ಇರಲಿಲ್ಲ. ಕೂಲಂಕುಷವಾಗಿ ಇಡಿ ತನಿಖೆ ಮಾಡಿದ ನಂತರವೇ ಕೂಡ ನಾಗೇಂದ್ರ ಅವರನ್ನು ವಶಕ್ಕೆ ಪಡೆದಿದೆ, ವಿಚಾರಣೆ ನಡೆಸ್ತಾ ಇದೆ. ಅವರು ಕೂಡ ತಪ್ಪಿತಸ್ಥರು ಅಂತ ಹೇಳಿ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗೋದಿಕ್ಕೆ ಸ್ಪಷ್ಟ ಆಗ್ತಾ ಇದೆ. ಈ ಒಂದು ಪ್ರಕರಣದಲ್ಲಿ ಅಥವಾ ಒಂದು ಹಗರಣ ಆಗಬೇಕು ಅಂತ ಹೇಳಿದ್ರೆ ಈ ಒಂದು ಹಣಕಾಸು ಸಚಿವರ ಅನುಮೋದನೆ ಸಿಗಬೇಕು. ಅವರ ಅನುಮೋದನೆ ಇಲ್ಲದೆ ಯಾವುದೇ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಹಣಕಾಸು ಸಚಿವರಾಗಿರ್ತಕ್ಕಂಥದ್ದು ಕೂಡ ಸಿದ್ದರಾಮಯ್ಯನವರೇ. ಸಿದ್ದರಾಮಯ್ಯನವರ ಹಸ್ತಕ್ಷೇಪ ಇಲ್ಲದೆ ಈ ಹಗರಣ ಆಗೋದಿಕ್ಕೆ ಹೇಗೆ ಸಾಧ್ಯ? ಮೂಲವಾಗಿ ಅವರು ಕೂಡ ಈ ಒಂದು ಪ್ರಕರಣದಲ್ಲಿ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತೇಳಿ ಆರೋಪಗಳನ್ನ ಮಾಡಿದ್ದಾರೆ ಛಲವಾದಿ ನಾರಾಯಣ ಸ್ವಾಮಿ. ವರದಿಯಲ್ಲಿ ನೇರವಾಗಿ ವಾಲ್ಮೀಕಿ ಹಗರಣದಲ್ಲಿ ಆಗಿರ್ತಕ್ಕಂಥ ಈ ಸ್ಕ್ಯಾಂಡಲ್ ಏನಿದೆಯೋ ಆ ಸ್ಕ್ಯಾಮ್ ಅಲ್ಲಿ ಬಿ ನಾಗೇಂದ್ರ ಈಸ್ ಎ ಮಾಸ್ಟರ್ ಮೈಂಡ್ ಅಂತಕ್ಕಂಥ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಏನ್ ಹೇಳ್ತಿದ್ರು ಇಷ್ಟು ದಿವಸ, ಯಾರೋ ಅಧಿಕಾರಿಗಳು ಮಾಡಿದ್ದು ಅವ್ರ ಮೇಲೆ ಆಕ್ಷನ್ ತಗೊಳ್ತೀವಿ ಅಂತ. ಆಕ್ಚುಲಿ ಚೀಫ್ ಮಿನಿಸ್ಟರ್ ಹಿಮ್ಸೆಲ್ಫ್ ಈಸ್ ಎ ಫೈನಾನ್ಸ್ ಮಿನಿಸ್ಟರ್, ವಿತೌಟ್ ಹೀಸ್ ನೋಟಿಸ್ ನಥಿಂಗ್ ವಿಲ್ ಹ್ಯಾಪನ್. ಬಟ್ ಅವ್ರು ಏನ್ ಮಾಡ್ತಿದ್ರು ಅಂತಂದ್ರೆ, ಇದು ನನಗೇನು ಗೊತ್ತೇ ಇಲ್ಲ, ಯಾರೋ ಅಧಿಕಾರಿಗಳು ಮಾಡಿದ್ದ ತಪ್ಪು ಅವರ ಮೇಲೆ ಕ್ರಮ ಜರುಗಿಸ್ತೀವಿ ಅಂತ. ಇದರಲ್ಲಿ ಅನೇಕರ ಹೆಸರುಗಳು ಕೂಡ ಪ್ರಸ್ತಾಪ ಆಗಿದೆ, ಸುಮಾರು 24 ಜನರ ಇದಾಗಿದೆ. ಸತ್ಯನಾರಾಯಣ ವರ್ಮ, ಹಿತಕಾರಿ ಸತ್ಯನಾರಾಯಣ, ಜೆಪಿ ಪದ್ಮನಾಭ, ನಾಗೇಶ್ವರ ರಾವ್, ನಿಕ್ಕೆಂಟಿ ನಾಗರಾಜ್, ವಿಜಯ ಕುಮಾರ್ ಗೌಡ, ಇವು ಮೇನ್ ಇದೆ. ಆದ್ರಿಂದ ಮುಖ್ಯಮಂತ್ರಿಗಳು ಇದೆಲ್ಲವನ್ನೂ ಗೊತ್ತಿದ್ದು ಇದನ್ನೆಲ್ಲ ಮುಚ್ಚಾಕುವ ವ್ಯವಸ್ಥೆ ಮಾಡಿ ಎಸ್ಐಟಿಗೆ ಕೊಟ್ಟು ಎಸ್ಐಟಿಯಲ್ಲಿ ಇದು ಪ್ರಸ್ತಾಪವೇ ಇವರ ನಾಗೇಂದ್ರ ಅವರ ಹೆಸರು ಪ್ರಸ್ತಾಪವೇ ಆಗಲಾರದಂತೆ ನೋಡ್ಕೊಂಡಿದ್ರು. ಈಗ ಹೇಳಿ ಈ ಸರ್ಕಾರ ನೇಮಕ ಮಾಡತಕ್ಕಂತ ಎಸ್ಐಟಿ ಇರಬಹುದು, ಸಿಒಡಿಗಳಿರಬಹುದು, ಇದು ಏನಕ್ಕೆ ಮಾಡ್ತಾರೆ ಅಂತ ಈಗ ನಿಮಗೆ ಅರ್ಥ ಆಗಿರಬೇಕು. ಇಟ್ ಈಸ್ ಜಸ್ಟ್ ಟು ಟೇಕ್ ಎ ಕ್ಲೀನ್ ಶೀಟ್ ಫ್ರಮ್ ದಿ ಎಸ್ಐಟಿ ಆರ್ ಸಿಒಡಿ ಅನ್ನೋದು ಈಗ ಪ್ರೂವ್ ಆಗೋಯ್ತು. ಇಡಿ ಒಂದು ಸಮಯ ಬರಲಿಲ್ಲ ಅಂದಿದ್ರೆ
ಇದು ಹೊರಗಡೆನೆ ಬರ್ತಿರ್ಲಿಲ್ಲ, ಅಲ್ಲೇ ಮುಚ್ಚೋಗ್ತಿತ್ತು ಇಷ್ಟೊತ್ತಿಗೆ. ಇಡಿ ಯಾಕೆ ಬಂತು ಅಂತ ಅನೇಕರ ಪ್ರಶ್ನೆ. ಒಂದು ಸಾರಿ ಸಿಬಿಐ ಹೋದ್ರೆ ಮನಿ ಲಾಂಡ್ರಿಂಗ್ ಅದರಲ್ಲಿ ಇದೆ ಅಂತ ಗೊತ್ತಾದ್ರೆ ಆಟೋಮೆಟಿಕಲಿ ಇಡಿ ವಿಲ್ ಎಂಟರ್ ಇನ್ ಟು ದ ಪಿಕ್ಚರ್. ಅದು ಇಲ್ಲಿ ಆಗಿದ್ದು. ಅದರಿಂದ ವಾಲ್ಮೀಕಿ ನಿಗಮದ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಲ್ಮೀಕಿ ಹಗರಣದಲ್ಲಿ ಹಣದ ವಿಚಾರಕ್ಕೆ ಹಗರಣ ಆಗಿದೆ ಅಂತ ತಿಳಿದ ತಕ್ಷಣವೇ ಕೂಡ ಇಡಿ ಎಂಟ್ರಿ ಆಗಿದೆ. ಈ ಮೂಲಕವಾಗಿ ತನಿಖೆಯನ್ನ ಮತ್ತೊಂದು ದಿಕ್ಕಿಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು. ಈ ಒಂದು ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕೈವಾಡ ಇದೆ ಅಂತದ್ದು ಸ್ಪಷ್ಟ ಆಗ್ತಾ ಇದೆ ಅಂತ ಹೇಳಿ ಆರೋಪಗಳನ್ನ ಮಾಡಿದ್ದಾರೆ ಛಲವಾದಿ ನಾರಾಯಣ ಸ್ವಾಮಿ.